ಅಷ್ಟೇ ತಾನೇ ನಾನು ಈ ಮನೆಗೆ ಬರಬಾರದು ಅಷ್ಟೇ ತಾನೇ ನಮ್ಮ ಅಮ್ಮ ಇದ್ದಿದ್ರೆ ಈ ಸ್ಥಿತಿ ನನಗೆ ಬರ್ತಿತ್ತ ಅದಕ್ಕೆ ಈಗ ಬೇಯ್ತಿದ್ದೀನಿ ಇನ್ಯಾವತ್ತೂ ಬರಲ್ಲಪ್ಪ ಈ ಮನೆ ಹತ್ರನು ಬರಲ್ಲ ಏನಕ್ಕೂ ಬರಲ್ಲ ನನಗೆ ಏನು ಮಾಡೋದು ಬೇಡ ನಾನು ಎಲ್ಲಾದರೂ ಹಾಳಾಗಿ ಹೋಗ್ತೀನಿ ಅಲ್ಲಮ್ಮ ಕೆಲಸ ಇದ್ರೆ ಜೀವನ ನಡೆಸ್ತೀವಿ ಇಲ್ಲಾದ್ರೆ ಸತ್ತು ತೊಲಗ್ತೀವಿ ಇನ್ನೇನು ಮಾಡಕ್ಕೆ ಸಾಧ್ಯ ಅಕ್ಕ ननक मात्र एनम्मा अवळन्न ई रीति नोड्ता इद्रे कष्ट आगल्वा मत्तेनप्प इद ओंद सति कोडिस्बोदित्तल्वा नीवे अवरिग सहाय माडिल्ल अंद्रे बेरे यारप्प माड्तारे इदरिंद ननगे ओंदे ओंद गोत्तागतिदे अम्मा नीव यारु निम्म अप्पन अर्थ माड्कोंडिल्ल सुधाकर यारम्मा नानी आड़ मगु अल्वा मेले ननगे अक्रे जास्तिनम्मा कुड़ियोद आस आगोद्रे कुड़ियोद निल्सोद साध्य अष्टेने निम्म अक्काने हाळ माडिदाळम्मा मेलिरो प्रीतियिंदा हेग बिट्कोडदे मातार्तियाळ नोड्दिया ननगे मेले अक्रे इरोद्रिंद ताने सहाय माडोदु आग ताने स्थान सिगोदु अवन केलसक्के होगि अवन कुटुंबन चेन्नागि नोडिकोळ्तिद्दाने अंद्रे संतोष पड़ो मोदलने व्यक्ति नाने अम्मा अवनु नान दंडिस्तिल्ल अम्मा हेगादरू माडि ओळ्ळे दारि कर्कोंडु बरबेकु अंदुकोंडे नानु हेगादरू माडि अवनिगे ओंदु केलस कोडिस्तीनि अम्मा नानु एनादरू माडि अवन्न ई कुडियोदन्न बिडिसबेकु ನನ್ನ ಮನಸನ್ನ ಕಲ್ ಮಾಡ್ಕೊಳ್ಳೇನೆ ಮಮತಾ ಹತ್ರ ಹಾಗೆ ಮಾತಾಡದೆ ಇದೆ ಕೋಪದಿಂದ ಹೋಗಿ ಅವನ ಗಂಡನ್ನ ಬೈತಾಳಲ್ವಾ ಮಮತಾ ಬೈದ್ರೆ ಖಂಡಿತ ಅವನು ಅವನ ಹೆಂಡತಿ ಬೈದ್ರೇನೆ ಅವನು ಬದಲಾಗೋದು ಅದಕ್ಕೋಸ್ಕರನೇ ನಾನು ಈ ರೀತಿ ನಡ್ಕೊಂಡೆ ನೋಡೋಣ ಊರಲ್ಲಿ ನಾಲ್ಕು ಜನ ಅವನ ಬಗ್ಗೆ ಒಳ್ಳೆಯದು ಮಾತಾಡ್ಲಿ ಆಮೇಲೆ ನಾನೇ ಅವನಿಗೆ ಕೆಲಸ ಕೊಡಿಸ್ತೀನಿ ಅಪ್ಪ ನನ್ನ ಕ್ಷಮಿಸಿಬಿಡಿ ಅಪ್ಪ ಗೊತ್ತಾಗದೆ ಮಾತಾಡ್ಬಿಟ್ಟೆ ಅಪ್ಪ ಯಾರಿಗೋಸ್ಕರ ನಮ್ಮ ಹೀಗಾಡಿದ್ರಿ ನಿಮ್ಮ ಒಡ ಹುಟ್ಟಿದವಳಿಗೋಸ್ಕರ ತಾನೇ ಮಾತಾಡಿದ್ದು ಪರವಾಗಿಲ್ಲ ಬಿಡಿ ಬಿಡಮ್ಮ ओके मैम तगोळ्ळि येनिदु प्रसाद मैडम ओ येन विशेष रोज मैडम ननगे अदेंत विशेष मैडम नीवु चेन्नागिद्रे अदे ननगे दोड्ड विशेष निन्नल्ल ननगे इष्ट आगोदु ई विश्वासने रोज मैडम प्रतियोब्ब केलसगारनु ತನ್ನ ಯಜಮಾನರ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾನೆ ಅಂದ್ರೆ ಅದು ನಂಬಿಕೆನೇ ಮೇಡಂ ಮಗು ಆಗಿರುವಾಗ ತನ್ನನ್ನ ಅಪ್ಪ ಅಮ್ಮ ನೋಡ್ಕಂತಾರೆ ಅಂತ ಮಗು ನಂಬಿರುತ್ತೆ ಬೆಳೆದು ಮದುವೆ ಆದ್ಮೇಲೆ ತನ್ನ ಗಂಡ ತನ್ನನ್ನ ನೋಡ್ಕಂತಾನೆ ಅನ್ನೋದು ಹೆಂಡತಿದು ನಂಬಿಕೆ ನಾನು ನನ್ನ ಮಕ್ಕಳು ನನ್ನ ಹೆಂಡತಿ ಎಲ್ಲರ ಭವಿಷ್ಯನು ಚೆನ್ನಾಗಿರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಂದ್ರೆ ಅದು ನಮ್ಮ ಯಜಮಾನಮ್ಮನ ಮೇಲೆ ಇಟ್ಟಿರೋ ನಂಬಿಕೆ ಇದೆಲ್ಲಾ ಕೂಡಿರೋ ಒಂದು ಅಂಶನೇ ಮೇಡಂ ವಿಶ್ವಾಸ ನನಗೆ ಏನು ಮೇಡಂ ಗವರ್ನಮೆಂಟ್ ಎಂಪ್ಲಾಯ್ ಆಗಿದ್ರೂ ಕೂಡ 60 ವರ್ಷ ಆದ್ಮೇಲೆ ರಿಟೈರ್ ಮಾಡಿ ಹೊರಗೆ ಕಳಿಸ್ಬಿಡ್ತಾರೆ ಆದ್ರೆ ನಾನು ಜೀವನ ಪರ್ಯಂತ ನಿಮ್ಮ ಕಾಲ್ ಕೆಳಗೆ ಚಪ್ಪಲಿಯಾಗಿ ಸವಿತೀನಿ ಮೇಡಂ ಮ್ಯಾಮ್ ಎಕ್ಸ್ಕ್ಯೂಸ್ ಮೀ ಒಂದು ಸಣ್ಣ ಡೌಟ್ ಮ್ಯಾಮ್ ಏನು ಅದು ತಿನ್ನೋದಕ್ಕೆ ಗತಿ ಇಲ್ದಿರೋ ಇವ್ರನ್ನೆಲ್ಲ ಕರ್ಕೊಂಡ್ಬಂದು ನೂಲು ಅಡ್ವಾನ್ಸ್ ಎಲ್ಲ ಕೊಟ್ಟು ಕಳಿಸ್ತಿದ್ದೀರಾ ಅಂದ್ರೆ ಇದ್ರ ಒಳಸಂಚು ಗೊತ್ತಾಗ್ತಿಲ್ಲ ಮೇಡಂ ನನ್ನ ಐಡಿಯಾ ಮೇಲೆ ನಿನಗೆ ಡೌಟ್ ಇದೆಯಾ ಅಯ್ಯಯ್ಯೋ ಮ್ಯಾಮ್ ಏನ್ ನೀವು
ನೀವೊಂದು ಚುಕ್ಕಿ ಇಟ್ರೇನೆ ಅದಕ್ಕೆ ನೂರ ಅರ್ಥ ಇರುತ್ತೆ. ಆದ್ರೂ ರೋಸ್, ಈ ಡಿವೈಡ್ ಅಂಡ್ ರೂಲ್ಸ್ ನ ಬ್ರಿಟಿಷರೇ ಕಂಡುಹಿಡಿದಿದ್ದು. ಸರಿ ಮ್ಯಾಮ್, ನಾನು ಅದನ್ನ ಫಾಲೋ ಮಾಡ್ತಿದ್ದೀನಿ. ಆಗ್ಲೇನೆ ಆ ಕೆಲಸದವ್ರನ್ನ ತಡೆಯೋದಕ್ಕೆ ಸಾಧ್ಯ. ನಾವ್ ಕಳ್ಸಿರೋ ಆ ವ್ಯಕ್ತಿಗಳಿಗೆ ನೇಕಾರಿಕೆಯಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅದ್ರಿಂದಾನೆ ಕೆಲ್ಸ ಹಾಳು ಮಾಡೋದಕ್ಕೆ, ಜೀವನ ಹಾಳು ಮಾಡೋದಕ್ಕೆ ಕಾಯ್ತಿದ್ದಾರೆ. ಈ ಅಡ್ವಾನ್ಸ್ ಮತ್ತೆ ನೂಲ್ ಸಿಕ್ಕಿರೋ ಸಂತೋಷದಲ್ಲಿ ನಿಯತ್ತಾಗಿ ಕೆಲ್ಸ ಮಾಡೋದಕ್ಕೆ ಹೋಗಿರ್ತಾರೆ. ಈ ಜನರು ಈಗಾಗ್ಲೇ ಅಲ್ಲಿ ಕೆಲ್ಸ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಅವರು ತಕರಾರು ಶುರು ಮಾಡಿರ್ತಾರೆ. ಇವ್ರನ್ನ ನೋಡಿದ್ರೆ ಅವ್ರಿಗೆ ಕೋಪ ಬರುತ್ತೆ. ಅವರು ಇವ್ರಿಗೆ ಹೊಡಿತಾರೆ, ಇವರು ಅವ್ರಿಗೆ ಹೊಡಿತಾರೆ. ಜಗಳ ದೊಡ್ಡದಾಗಿ ಪೊಲೀಸ್ ಸ್ಟೇಷನ್ ವರೆಗೂ ಹೋಗುತ್ತೆ. ಆಗ ನಾವ್ ಅನ್ಕೊಂಡಿರೋದು ಆಗತ್ತೆ. ಕೊನೆಗೆ ಪೂರ್ತಿ ಜಾಗನು ನಮ್ ಕೈಗ್ ಬಂದ್ ಸೇರುತ್ತೆ. ಮ್ಯಾಮ್, ನೀವೊಬ್ರು ಲೇಡಿ ಚಾಣುಕ್ಯ ಮ್ಯಾಮ್. ಸುಮ್ನೆ ಹೋಗು ರೋಸ್, ಏನಾದ್ರೂ ಒಂದು ಹೇಳ್ತಿರ್ತೀಯ. ಯಾಕ್ ಮ್ಯಾಮ್? ಮತ್ತೆ ಅದು ಪೂರ್ತಿಯಾಗಿ ನನ್ ಜಾಗ. ನನ್ ಜಾಗನ ನಾನು ಯೂಸ್ ಮಾಡೋದಕ್ಕೆ ಇಷ್ಟೊಂದೆಲ್ಲ ಹೋರಾಡಬೇಕಾಗಿದೆ. ಎಷ್ಟು ಒಳ್ಳೆ ಉಪಾಯ ಮಾಡಿದೀರಾ. ಖಂಡಿತ ಇದು ವರ್ಕೌಟ್ ಆಗುತ್ತೆ. ಆಗ್ಲೇಬೇಕು. ಆ ಪೂರ್ತಿ ಜಾಗನ ಉಪಯೋಗಿಸ್ಕೊಂಡು ಒಂದು ದೊಡ್ಡ ಪವರ್ ಲೂಮ್ ಮಾಡಬೇಕು. ಅದನ್ನ ಇಂಡಿಯಾದಲ್ಲೇ ದೊಡ್ಡ ಫ್ಯಾಕ್ಟರಿಯಾಗಿ ಬದಲಾಯಿಸಬೇಕು. ನಾನೀ ಜಾಗದಲ್ಲಿ ನಂಬರ್ ಒನ್ ಆಗ್ಬೇಕು. ಇದಂತೂ ಖಂಡಿತ ನಡೆಯೋದಿಲ್ಲ ಮೇಡಮ್. ಸಾರಿ ಸಾರಿ ಮ್ಯಾಮ್, ನೀವಂತೂ ತಪ್ಪು ತಿಳ್ಕೊಬಿಡಿ. ನಾನ್ ಯಾಕ ಆತರ ಹೇಳ್ದೆ ಅಂದ್ರೆ, ಅಪ್ಪ ಪವರ್ ಲೂಮ್ ಇಡೋದಕ್ಕೋಸ್ಕರ ಮಾತ್ರ ಆ ಜಾಗನ್ ಕೊಡಲ್ಲ, ಅದಕ್ಕೋಸ್ಕರ ಹೇಳ್ದೆ ಮ್ಯಾಮ್. ಏನ್ ಮೇಡಮ್, ನೀವು ನಗೋದನ್ನ ನೋಡಿದ್ರೆ ಈಸಿಯಾಗಿ ಆ ಜಾಗನ್ ತಗೊಂತೀರಾ ಅನ್ಸುತ್ತೆ. ಆದ್ರೆ ಒಂದ್ ಮಾತ್ರ ಹೇಳ್ತೀನಿ ಮ್ಯಾಮ್, ನಿಮ್ಗಿಂತ ಯಜಮಾನ್ರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನನ್ ಜೀವ ಬೇಕಂದ್ರು ತಗೋ, ಆದ್ರೆ ಇದಕ್ ಮಾತ್ರ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರ ಇಲ್ವಾ ಅಂತ ನೋಡಿ ನೀವೆ. ಅದಕ್ಕೂ ಕೂಡ ನಾನು ಯೋಚನೆ ಮಾಡಿದೀನಿ ರೋಸ್. ಅಯ್ಯಯ್ಯೋ, ಅದಕ್ಕೂ? ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ನನ್ ಲೈಫ್ ಅಲ್ಲಿ ಇಂತ ಬುದ್ಧಿವಂತರ ನಾನ್ ನೋಡೇ ಇಲ್ಲ ಮ್ಯಾಮ್. ಅಯ್ಯೋಯ್ಯೋ ಮ್ಯಾಮ್, ಎಕ್ಸ್ಕ್ಯೂಸ್ ಮ್ಯಾಮ್, ಒಂದೇ ಒಂದು ಫೋಟೋ ತಗೊಂತೀನಿ. ಯಾಕೆ? ಫೋಟೋ ತೆಗೆದು ಒಂದು ಸ್ಕ್ರೀನ್ ಸೇವರ್ ಇಟ್ಕೊಂತೀನಿ, ಇನ್ನೊಂದು ಲ್ಯಾಮಿನೇಷನ್ ಮಾಡ್ಕೊಂಡು ನನ್ನ ಜೋಬಲ್ ಇಟ್ಕೊಂತೀನಿ, ಇನ್ನೊಂದು ದೊಡ್ಡದ್ ಮಾಡಿಸಿ ಪೂಜೆ ರೂಮ್ ಅಲ್ಲಿ ಇಟ್ಕೊಂತೀನಿ ಮ್ಯಾಮ್. ಹೋಗಯ್ಯ, ಹೋಗ್ ಕೆಲ್ಸ ನೋಡು. ಓಕೆ ಮ್ಯಾಮ್. ಅಣ್ಣ. ಬಾ ಈಶ್ವರ. ಏನ್ ಈ ಕಡೆ? ನೀವೇ ಬರೋ ಹಾಗೆ ಮಾಡಿದ್ದು ಅಣ್ಣ. ಏನಪ್ಪ ಹೇಳ್ತಿದ್ಯಾ, ಕೆಲ್ಸ ಏನಾದ್ರು ಬಿಟ್ಟಿಯಾ? ಬಟ್ಟೆ ಅಂಗಡಿಲಿ ಕೆಲ್ಸ ಮಾಡೋ ನಿನಗೆ ಬಟ್ಟೆ ತಯಾರಿಸೋದ್ರಲ್ಲಿ ಕೆಲ್ಸ ಎಲ್ಲಿ ಸಿಗುತ್ತೆ? ನಂಗ್ ಬರ್ತಿರೋ ಕೋಪದಲ್ಲಿ ಒಂದ್ ಬಿಂದಿಗೆ ತಣ್ಣೀರ್ ಎತ್ತಿ ನಿಮ್ ತಲೆ ಮೇಲೆ ಸುರಿಬೇಕು ಅನ್ನಿಸ್ತಿದೆ. ಯಾರ್ಗಪ್ಪ? ನಿಮ್ಗೇನೆ? ಆತರ ತಪ್ಪು ನಾನೇನಪ್ಪ ಮಾಡ್ದೆ? ಹೌದು, ನಾನ್ ಕೊಟ್ಟಿರೋ ಫೋಟೋ ಏನಾಯ್ತು? ಯಾವ ಫೋಟೋ? ಸರಿ, ಯೋಗಿ ಕೈಯಲ್ಲಿ ಕೊಟ್ಟಿದ್ದು ವಾಣಿಗೋಸ್ಕರ ಕಳ್ಸಿದ್ನಲ್ಲ ಹುಡ್ಗನ್ ಫೋಟೋ, ಅದೇನಾಯ್ತು? ಅದನ್ನ ನಾನು ವಾಣಿ ತೋರಿಸ್ಬಿಟ್ಟೆ. ವಾಣಿ ಏನ್ ಹೇಳಿದ್ಲು? ಅವಳು ಏನಪ್ಪ ಹೇಳ್ತಾಳೆ, ಸರಿ ಅಂತ ಹೇಳಿದ್ಲು. ಸರಿ, ಫೋಟೋ ತೋರಿಸ್ಬಿಟ್ಟು ಮತ್ತೆ ನಿನ್ ಹತ್ರನೇ ಇಟ್ಕೊಂಡ್ಬಿಟ್ಯಾ? ಇನ್ನೇನ್ ಮತ್ತೆ, ಆ ಹುಡುಗ ವಾಣಿ ಬಗ್ಗೆ ಎಲ್ಲಾ ವಿಚಾರಿಸಿ ಸರಿ ಅಂತ ಹೇಳಿದಾನೆ. ಹುಡುಗನ್ಗೆ ವಾಣಿ ತುಂಬಾ ಹಿಡಿಸಿದಾಳೆ. ಓದಿರೋ ಹುಡುಗ, ತಾಯಿ ಜೊತೆ ಇರ್ತಾನೆ, ಒಳ್ಳೆ ಕುಟುಂಬ. ನಾನೇ ಹುಡುಕಿ ಹುಡುಕಿ ತುಂಬಾ ಕಷ್ಟಪಟ್ಟು ತುಂಬಾ ಒಳ್ಳೆ ಹುಡುಗನ್ನ ಕರ್ಕೊಂಡ್ ಬಂದ್ರೆ ನೀನ್ ಹೀಗೆ ಸುಮ್ನೆ ಇದ್ರೆ ಹೆಂಗೆ? ಇಲ್ಲ ಈಶ್ವರ, ದಿಢೀರಂತ ಯಜಮಾನಮ್ಮ ನೂಲಿಗೆ ಅಡ್ವಾನ್ಸ್ ಕೊಟ್ರಲ್ಲ, ಅದಕ್ಕೆ ಒಂದೇ ಸಮ ಕೆಲ್ಸ. ಸಂಘದಲ್ಲೂ ಕೆಲ್ಸ ಜಾಸ್ತಿ ಆಯ್ತು. ನಿನಗೆ ವರ್ಷ ಪೂರ್ತಿ ಕೆಲ್ಸನೆ ಬಿಡಪ್ಪ. ಅಲ್ಲೇ ಸಂಘದ ಕಚೇರಿಲ್ಲೇ ನಿಮ್ದೊಂದು ವಿಗ್ರಹ ಇಡಕ್ ಹೇಳ್ತೀನಿ. ಈ ಎಲ್ಲಾ ಕೆಲ್ಸದ ಮಧ್ಯನು ಜೊತೆಗೆ ನಿಮ್ ಮಗಳ ಬಗ್ಗೆನು ಕಾಳಜಿ ತಗೋಬೇಕಲ್ವಾ? ನೀನ್ ಹೇಳ್ತಿರೋದು ಸರಿನೇ ಈಶ್ವರ. ನೀನ್ ಹೇಳೋ ತರಾನೇ ಏನಾದ್ರೂ ಒಂದು ತೀರ್ಮಾನಕ್ಕೆ ಬೇಗ ಬರ್ತೀನಿ. ಅಯ್ಯೋ ಅಣ್ಣ,
ತಮಾಷೆ ಹೇಳ್ದೆ ಅಣ್ಣ, ನೀವೆಷ್ಟು ದೊಡ್ಡ ವ್ಯಕ್ತಿ. ಏನಂದ್ರೆ ನೀವು ಬೇರೆಯವ್ರ ಮೇಲೆ ತೋರಿಸೋ ಅಕ್ರೇನ ನಿಮ್ ಕುಟುಂಬದ ಮೇಲೆ ಕೂಡ ತೋರಿಸಿ ಅಂತ ಹೇಳಕ್ ಬಂದೆ. ಕ್ಷಮಿಸ್ಬಿಡಪ್ಪ, ನಾನ್ ಬೇಗನೆ ಹುಡುಗನ್ ನೋಡೋ ಏರ್ಪಾಡು ಮಾಡ್ತೀನಿ. ಇಲ್ಲಿ ನೋಡಿ, ಲೇಟ್ ಮಾಡಿದ್ರೆ ಆಮೇಲೆ ನಾನ್ ನಿಜವಾಗ್ಲೂ ಕೋಪ ಮಾಡ್ಕೊಳ್ತೀನಿ. ಇದನ್ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದೆ. ಅರ್ಥ ಆಯ್ತಾ? ಬೇಗ ಹೋಗಿ ಹುಡುಗನ್ನ ನೋಡಿ. ಸರಿನಪ್ಪ, ಹಾಗಾದ್ರೆ ನಾನ್ ಬರ್ಲಾ? ಹ್ಮ್, ಹೊರಡು. ಈಶ್ವರ ಹೇಳೋದು ಸರಿನೇ. ಒಂದ್ಸಲ ಹೋಗಿ ಹುಡುಗನ್ ನೋಡ್ಬೇಕು. ಅನು, ಅಲ್ ನೋಡು ಕಾರ್ತಿಕ್ ಅಣ್ಣ. ಏನ್ ಮದು, ಅವ್ರೇನು ಇಲ್ಲಿ ಬರ್ತಿದ್ದಾರೆ? ಎಂತಮ್ಮ, ಇವ್ರು ಬರ್ತಿರೋದ್ ನೋಡಿದ್ರೆ ಕಾಲ್ ಕೇರ್ಕೊಂಡು ಜಗಳಕ್ ಬರ್ತಿರೋ ಹಾಗಿದೆ. ಅಣ್ಣ ಬನ್ನಿ, ಏನಂತ ಕೇಳೋಣ. ಏನಂತ? ಅನು ನೀನು ಬಾ, ನಾವ ಅವ್ರ ಅಂತ ತೀರ್ಮಾನ ಆಗ್ಲಿ. ಇವ್ರದ್ದು ಜಾಸ್ತಿ ಆಯ್ತು ನೋಡು, ಎಷ್ಟು ಧೈರ್ಯದಲ್ಲಿ ಬರ್ತಿದ್ದಾರೆ. ಯೋ ನಿಂತ್ಕೊಳ್ಳಿ, ಯಾಕೆ ಈ ಸಾಮಾನ ಎಲ್ಲ ತಗೊಂಡು ಇಲ್ಲಿ ಬರ್ತಿದ್ದೀರಾ? ನೋಡಿದ್ರೆ ಗೊತ್ತಾಗ್ತಿಲ್ವಾ, ಮಗ್ಗ ಮಾಡಕ್ ಬಂದಿದೀವಿ. ಇರ್ರಿ, ಯಜಮಾನ್ರನ್ನ ಕರ್ಕೊಂಡ್ ಬರ್ತೀನಿ. ನೀನ್ ಬೇಕಾದ್ರೆ ಕಲೆಕ್ಟರ್ನಾದ್ರೂ ಕರ್ಕೊಂಡ್ ಬಾ, ಅವ್ರು ಬಂದ್ ಏನ್ ಮಾಡ್ತಾರೆ ಅಂತ ನೋಡ್ತೀವಿ. ಅನು ನೀನ್ ಇವ್ರನ್ನ ವಿಚಾರಿಸ್ಕೊಂತೀರ? ಈಗ್ಲೇ ಬಂದೆ. ಕರ್ಕೊಂಬು. ನಾವ್ ಇಲ್ಲೇ ತಾನೇ ಯಾವಾಗ್ಲಿಂದ ಮಗ್ಗ ಮಾಡ್ತಿರೋದು? ಇದಕ್ಕಿದಾಗೆ ಬಂದು ಮಗ್ಗ ಮಾಡ್ತೀವಿ ಅಂದ್ರೆ ಹೇಗೆ? ಇಷ್ಟು ದಿನ ಇಲ್ಲಿ ಮಗ್ಗ ಮಾಡಿದ್ರಿ ತಾನೇ, ನಾವ್ ಕೆಲ್ಸ ಮಾಡೋದ್ ಬೇಡವಾ? ನೋಡಿ ಇಲ್ಲಿ, ನೀವು ಗಲಾಟೆ ಮಾಡ್ಬೇಕು ಅಂತಾನೆ ಬಂದಿದ್ದೀರಾ? ನಾವಿಲ್ಲಿ ಎಷ್ಟು ವರ್ಷದಿಂದ ಕೆಲ್ಸ ಮಾಡ್ತಿದೀವಿ ಗೊತ್ತಾ? ನೀವು ತುಂಬಾ ವರ್ಷದಿಂದ ಇಲ್ಲಿ ಇದ್ದೀರಾ ತಾನೇ, ಈಗ ಬಿಟ್ಕೊಡಿ, ನಮಗ್ ಕೆಲ್ಸ ಮಾಡಕ್ ಬಿಡಮ್ಮ. ಬೇಡ, ಇದು ಸ್ವಲ್ಪ ಕೂಡ ಸರಿ ಇಲ್ಲ. ಅದ್ನೇ ನಾವು ಹೇಳ್ತಿರೋದು, ಬೇಡ ಅನ್ಸಿದ್ರೆ ಬಿಟ್ಟೋಗಿ, ನಾವ್ ನೋಡ್ಕೋತೀವಿ ಎಲ್ಲಾನು. ನಮ್ ತಾಳ್ಮೆ ನೀವು ಪರೀಕ್ಷೆ ಮಾಡ್ಬೇಡಿ. ಇಲ್ಲ ನೋಡಮ್ಮ, ಹುಡುಗಿ ಅಂತ ಸುಮ್ನೆ ಇದೀನಿ, ಇಲ್ಲ ನಡಿಯೋದೆ ಬೇರೆ. ಏನೋ ಹೆದರ್ಸ್ತೀಯ, ಹೊಡೆದ್ರೆ ಒಳಗೊಟ್ಟಾಗ್ತೀಯ. ಅಣ್ಣ ಅಣ್ಣ, ನಾವು ಬಟ್ಟೆ ಒಣಗಾಕೋ ಜಾಗದಲ್ಲಿ ಬೇರೆಯವರು ಬಟ್ಟೆ ಒಣಗಾಕಕ್ಕೆ ಅಂತ ಬಂದ್ಬಿಟ್ಟಿದ್ದಾರೆ. ಅನು ಜೊತೆ ಜಗಳ ಕಿಳಿದಿದ್ದಾರೆ. ಏನ್ ಸಮಸ್ಯೆ, ಏನ್ ಸಮಸ್ಯೆ ಹೇಳಿ ಅಪ್ಪ. ಇಲ್ ನೋಡಿ ಅಪ್ಪ, ನಾವ್ ಕೆಲ್ಸ ಮಾಡೋ ಜಾಗದಲ್ಲಿ ಬಂದು ಇವ್ರು ಸುಮ್ ಸುಮ್ನೆ ತೊಂದ್ರೆ ಕೊಡ್ತಾ ಇದಾರೆ. ಅನು ನಿನ್ ಮೊದ್ಲು ಹೋಗಿ ಅಲ್ಲಿ ನಿಂತ್ಕೋ. ಇಲ್ಲಪ್ಪ, ಅದು ಹೋಗೋ, ಹೇಳೋದ್ ಕೇಳು. ಅಣ್ಣ ಅನೂನ್ ಯಾಕಣ ಬೈತೀರಾ ನೀವು? ಇವ್ರು ಬಂದು ತೊಂದ್ರೆ ಕೊಡ್ತಿರೋದು ಏನು ಅಂತ ಕೇಳಿ ಇವ್ರನ್ನ. ಏ ನೀನ್ ಸುಮ್ನೆ ಇರ, ಈಗ ಏನಪ್ಪ ಸಮಸ್ಯೆ ನಿಮ್ದು? ನೋಡಿ, ನಾವ್ಗಳು ನೇಕಾರ್ ಕುಟುಂಬದಿಂದಾನೆ ಬಂದಿರೋದು, ನಮ್ಗೇನ್ ಕೆಲ್ಸ ಮಾಡಕ್ ಜಾಗ ಕೊಡಲ್ವಾ? ಇಲ್ ನೋಡಪ್ಪ, ನಿಮ್ ಮಗ್ಗ ಮಾಡ್ಬೇಡಿ ಅಂತನೋ, ಬಣ್ಣ ಹಾಕ್ಬೇಡಿ ಅಂತನೋ, ಯಾರನ್ನು ವ್ಯಾಪಾರ ಮಾಡ್ಬೇಡಿ ಅಂತನೋ ಹೇಳಿಲ್ಲ. ಮತ್ತೇನು, ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ, ನಮ್ ಕೆಲ್ಸ ನಾವ್ ನೋಡ್ಕೋತೀವಿ. ಇಲ್ ನೋಡು, ಹಾಗೆಲ್ಲ ಅನವಶ್ಯಕವಾಗಿ ಮಾತಾಡಬಾರ್ದು. ಇಲ್ಲಿ ಬೇರೆ ನೇಕಾರರೆಲ್ಲ ಕೆಲ್ಸ ಮಾಡ್ತಿದಾರಲ್ವಾ, ನೀನ್ ಹೋಗಿ ಬೇರೆ ಜಾಗ ನೋಡ್ಕೋ. ಏನಪ್ಪ ಅನ್ಯಾಯ ಇದು? ಸ್ವಾಮಿನಾಥ ಅಣ್ಣ, ಎಲ್ಲ ನೇಕಾರರಿಗೂ ಕೆಲ್ಸ ಮಾಡೋಕೆ ಅಂತ ಕೊಟ್ಟರೋ ಜಾಗ ಇದು. ಇಲ್ ನೋಡ್ರಿ, ನಾವ್ ಇಲ್ಲೇನೆ ಮಗ್ಗ ಮಾಡೋದು, ನಮ್ಗೆ ಕೆಲ್ಸ ಮಾಡಕ್ ಬೇರೆ ಜಾಗ ಇಲ್ಲ. ನನಗೇನ್ ಬೇರೆ ಬೇರೆಯಾಗಿ ಬರ್ಕೊಟ್ಟಿಲ್ಲಪ್ಪ, ಸಂಘದಲ್ಲಿರೋರ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಜಾಗ ಕೊಟ್ಟಿರೋದು. ನೀವ್ ಯಾರು ಸಂಘದಲ್ಲೇ ಇಲ್ವಲ್ಲ? ಹೇ, ನಾವು ಕೂಡ ಸಂಘದಲ್ಲಿ ಇದ್ವಿ ಕಣ್ರಿ, ನೀವೇ ಆಚೆ ಹಾಕಿದ್ದು ಅಂತ ಗೊತ್ತಿಲ್ವಾ? ಏನಪ್ಪ, ಸಂಘದಲ್ಲಿ ಒಂದ್ ಸ್ವಲ್ಪ ರೀತಿ ರಿವಾಜ್ ಎಲ್ಲ ಇರುತ್ತೆ, ಒಬ್ಬ ನೇಕಾರನಿಗ್ ಮಾತ್ರ ಸಂಘದಲ್ಲಿ ಜಾಗ. ನೀವ್ ಹೇಗ್ ನೇಕಾರ ಅನ್ಸ್ಕೊಳ್ತೀರಾ? ಇರೋ ಕೆಲ್ಸನೆಲ್ಲ ಬಿಟ್ಬಿಟ್ಟು ಕಲ್ಲು ಹೊಡೆಯೋಕೋ, ಹೋಟೆಲ್ ಅಲ್ಲಿ ಪರೋಟ ಹಾಕೋಕೆ, ವೈನ್ ಶಾಪ್ ಅಲ್ಲಿ ಸಪ್ಲೈಯರ್ ಆಗ್ತಾನೆ ಹೋದ್ರಿ. ಅದಕ್ಕೆ ತಾನೇ ನಿಮ್ಮ ಸಂಘದಿಂದ ಆಚೆ ಹಾಕಿದ್ದು. ನೇಕಾರಕೇನೆ ತಮ್ಮ ಉಸಿರು ಅಂತ ಇಟ್ಕೊಂಡಿರೋರ್ ತಾನೇ ಈ ಸಂಘ ಇರೋದು. ನೋಡಿ ಸ್ವಾಮಿ, ನಮ್ಗೆ ಈ ಕತೆ ಎಲ್ಲ ಬೇಡ, ನಾವ್ ಇಲ್ಲೇ ಕೆಲ್ಸ ಮಾಡ್ಬೇಕಷ್ಟೇ. ಯೋ, ಒಬ್ಬ ದೊಡ್ಡ ಮನುಷ್ಯ ಮಾತಾಡ್ಬೇಕಾದ್ರೆ ನೀನೇನ ಅವ್ರನ್ನ ದಬಾಯಿಸ್ ಮಾತಾಡ್ತಿದ್ಯಾ? ಏನ್ ಅನ್ಕೊಂಡಿದ್ಯ ನೀನು? ಏ ಇಲ್ಲ ನೋಡ್ರ ತಮಾಷೆ, ಇದೇ ಊರಲ್ಲಿ ಇರೋರು ಅಂತ ಸುಮ್ನಿದೀವಿ, ಬೇರೆ ಊರಿಂದ ಬಂದು ಪುಂಗಿ ಉತ್ತಿದೀರ, ಸಾಕ್ ನಿಲ್ಸ್ರೋ. ನೀವು ಗಲಾಟೆ ಮಾಡೋ ಉದ್ದೇಶದಿಂದಾನೆ ಬಂದಿದ್ದೀರಾ, ಇದು ಸರಿ ಇಲ್ಲ, ಹೇಳ್ತಾ ಇದ್ದೀನಿ. ಏನ್ ಅವಾಗಿಂದ ಜಗಳ ಮಾಡ್ತಾ ಇದೀನ ಅಂತ ಹೇಳ್ತಾ ಇದೀರಾ? ಏನ್ ನಿಂಗೇನ್ ಕೊಬ್ಬ, ನಾವೇನ್ ಜಗಳ ಮಾಡಕ ಬಂದಿದೀವಿ? ಸುಮ್ನೆ ಪಕ್ಕ ಸರ್ಕೊಳ್ಳಿ. ಎತ್ತು ಒಡದ ಅಂದ್ರೆ ಯಾರು ಹೊಡೆದಿರ್ತಾರೆ? ನಿಲ್ಸ ನಿಲ್ಸ, ಜಾಗ ಬಿಡ್ರ. ಏಯ್, ಎಲ್ಲ ಸಮಾಧಾನವಾಗಿರಿ ಅಂತ ಹೇಳ್ತಿಲ್ವಾ? ಎಲ್ಲ ಸಮಾಧಾನವಾಗಿರಿ. ಏಯ್, ಹೇಳೋದ್ ಅರ್ಥ ಆಗ್ತಿಲ್ವಾ? ಏಯ್, ಇನ್ಮೇಲೆ ಈ ಜಾಗಕ್ಕೋಸ್ಕರ ಯಾರು ಗಲಾಟೆ ಮಾಡಬಾರ್ದು. ಹೋಗ್ರಯ್ಯ, ಹೋಗಿ ಹೋಗಿ ಇಲ್ಲಿಂದ ಹೋಗಿ ಎಲ್ಲರೂ ಹೋಗಿ.
ಅಪ್ಪ, ಇವರು ಮಗ್ಗ ಮಾಡೋದಕ್ಕೋಸ್ಕರ ಬಂದಿಲ್ಲ ಅಪ್ಪ. ನಿಜವಾಗ್ಲೂ ಕೆಲಸ ಮಾಡೋರಾದ್ರೆ ಈ ಜಾಗನ ಗುಡಿ ಅನ್ಕೋತಿದ್ರುಪ್ಪ. ಇವರು ಬೇಕು ಅಂತಾನೆ ಜಗಳ ಮಾಡಕ್ ಬಂದಿದಾರಪ್ಪ. ಅದೇನಮ್ಮ ನನಗೂ ಅರ್ಥ ಆಗ್ತಿಲ್ಲ, ಯಾಕೆ ಹೀಗೆ ದಿಢೀರ್ ಅಂತ ಬಂದು ಗಲಾಟೆ ಮಾಡ್ತಿದ್ದಾರೆ? ಯಾರಾದ್ರೂ ಹೇಳ್ಕೊಟ್ ಕಳ್ಸಿರ್ಬಹುದು. ಇಲ್ಲೋಡು, ನೀನು ಇದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಂತ ಮುಂಚೆನೆ ಹೇಳಿದೀನಿ ನಿಂಗೆ. ಹೋಗು ಹೋಗು ಹೋಗು, ಮಾತಾಡ್ಬೇಡ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಸ್ಟಾಕ್ ಲೆಕ್ಕ ಮಾಡಿದೀನಿ ಮ್ಯಾಮ್. ಈ ಡ್ಯಾಮೇಜ್ ಪೀಸ್ ಎಲ್ಲ ಸಪ್ರೇಟ್ ಆಗಿ ಇಟ್ಟಿದ್ದೀನಿ, ಮತ್ತೆ ಗೋಡನ್ ಕಳಿಸ್ಬೇಕಾಗಿರೋದೆಲ್ಲ ಕರೆಕ್ಟ್ ಆಗಿ ಸೇರಿಸಿದ್ದೀನಿ, ಆಮೇಲೆ ಈ ಲೇಬರ್ಸ್ ಎಲ್ಲ. ಒನ್ ಮಿನಿಟ್ ಮ್ಯಾಮ್. ಏನಯ್ಯ ಏನಯ್ಯ ಹೇಳ್ತಿದ್ಯಾ? ಅಯ್ಯಯ್ಯೋ, ಹೌದಾ? ಏನ್ ಮಾಡೋದಾ? ಅಯ್ಯೋ, ಏನ್ರಯ್ಯ ನೀವು? ಯೋ, ನೀವೆಲ್ಲ ದಂಡಪಿಂಡ ವೇಷಗಳು. ಊರ್ ಹೊರಗ್ ಹೋದ್ರೆ ನೀವು ನೀರಿಲ್ದಿರೋ ಬಾವಿಗಳು ಸಾಕಷ್ಟು ಸಿಗುತ್ತೆ, ಅದ್ರಲ್ಲಿ ಒಬ್ಬೊಬ್ರು ಬಿದ್ದು ಸತ್ತೋಗಿ. ಇಡ್ರಯ್ಯ ಫೋನು. ಛಿ, ನಾಲಾಯಕ್ಗಳು ಅವ್ರಗಳೇ ಮೇಡಮ್, ನಾವು ಕಳಿಸ್ಕೊಟ್ವಲ್ಲ ಅವ್ರೇನೆ. ಗೊತ್ತಾಯ್ತು, ಹೇಳು. ಅದೇನ್ ಹೇಳಿ ಮೇಡಮ್, ಏನ್ ಹೇಳಿ? ನಾಳೆ ನಡೆಯೋದ್ನ ನೀವ್ ಇವತ್ತೇ ಕ್ಯಾಲ್ಕುಲೇಟ್ ಮಾಡಿ ಎಷ್ಟ್ ಚೆನ್ನಾಗಿ ಹೇಳ್ತಿದ್ದೀರಾ. ಹೊಸದಾಗ್ ನಾನೇನ್ ಹೇಳಿ ಮೇಡಮ್? ನೀವ್ ಹೇಳ್ದಂಗೆ ಆ ನೇಕಾರನ್ನೆಲ್ಲ ಕರ್ಕೊಂಬಂದೆ, ನೀವ್ ಹೇಳ್ದಾಗೆ ಅವ್ರಿಗೆ ನೂಲು ಅಡ್ವಾನ್ಸು ಕೊಟ್ವಿ, ನೀವ್ ಹೇಳ್ದಂಗೆನೆ ಅವ್ರಿಗೆ ಎಣ್ಣೆ ಎಲ್ಲ ಕೊಡ್ಸಿ ಜಗದೀಶನ್ ಬಗ್ಗೆ ಒಂದು ಕೆರಡಾಗಿ ಹೇಳಿ ಎತ್ ಕಟ್ಟಿದ್ವಿ. ನೀವ್ ಹೇಳಿದಾಗೇನೆ ಅವ್ರನ್ನೆಲ್ಲ ಜಗದೀಶ ಮಗ್ಗ ಮಾಡೋ ಜಾಗದಲ್ಲಿ ಹೋಗಿ ಕೆಲಸ ಮಾಡಿ ಅಂತ ಹೇಳಿದ್ವಿ. ಆದ್ರೆ ಕೊನೆಯಲ್ಲಿ ನೀವ್ ಹೇಳ್ದಾಗೆ ನಡೆದೋಯ್ತಲ್ಲ ಮೇಡಮ್. ಹೌದು ಮೇಡಮ್, ಅಲ್ಲಿ ಒಡೆದಾಟ ಜಗಳ ಅಂತೆ. ಆ ಜಗದೀಶ ನಮ್ಮ ಆಳ್ಗಳನ್ನ ಅವ್ರ ಆಳ್ಗಳನ್ನ ಬಿಟ್ಟು ಒಡ್ದಿ ಓಡಿಸ್ಬಿಟ್ನಂತೆ ಮೇಡಮ್. ಮ್ಯಾಮ್, ಅದ್ ಹೇಗ್ ಮ್ಯಾಮ್? ನಾವೆಲ್ಲ ನಾಲ್ಕು ನಾಲ್ಕು ಎಂಟು ಅಂತ ಲೆಕ್ಕಾಚಾರ ಮಾಡ್ತೀವಿ, ಆದ್ರೆ ನೀವು ಎಂಟು ಅಂತ ಫಿಕ್ಸ್ ಮಾಡಿ ಅದಾದ್ಮೇಲೆ ಲೆಕ್ಕಾಚಾರ ಮಾಡ್ತೀರಲ್ಲ ಮೇಡಮ್. ಎಕ್ಸ್ಟ್ರಾಡಿನರಿ ಮೇಡಮ್, ನಿಮಗ್ ಮಾತ್ರ ಭಗವಂತ 100 ಗ್ರಾಂ ಎಕ್ಸ್ಟ್ರಾ ಬ್ರೈನ್ ಕೊಟ್ಟಿದ್ದಾನೆ. ಹೇಗ್ ಮೇಡಮ್ ಹೀಗೆಲ್ಲ ಯೋಚನೆ ಮಾಡ್ತೀರಾ? ನಿಮ್ ಜೊತೆ ಇರೋ ಒಂದೊಂದು ಕ್ಷಣಾನು ಆಪರೇಷನ್ ಥಿಯೇಟರ್ ಅಲ್ಲಿರೋ ಅಪ್ರೆಂಟಿಸ್ ಡಾಕ್ಟರ್ ತರ ಒಂಥರ ಫೀಲ್ ಬರುತ್ತೆ ಮೇಡಮ್. ಐ ಆಮ್ ಸೋ ಹ್ಯಾಪಿ ಮೇಡಮ್. ಸಾಕು ಸಾಕು, ಜಾಸ್ತಿ ಹೊಗಳ್ಬೇಡ ಮ್ಯಾಮ್. ರಿಯಲಿ ನಾನು ಹೇಳೋದೆಲ್ಲ ನಿಜಾನೇ. ಅದೆಲ್ಲ ಇರ್ಲಿ, ಈಗ ನಾವು ಹಚ್ಚಿರೋ ಬೆಂಕಿ ಚೆನ್ನಾಗಿ ಹತ್ಕೊಂಡು ಹುರಿಯೋದಕ್ಕೆ ಶುರುವಾಗಿದೆ. ಅದನ್ನ ಆರ್ದಿರೋ ಹಾಗೆ ನೋಡ್ಕೋಬೇಕು. ಈ ಬೆಂಕಿಯಿಂದಾನೆ ನಮ್ ಫ್ಯೂಚರ್ಗೆ ಒಂದು ಬ್ರೈಟ್ನೆಸ್ ಬರುತ್ತೆ. ಅರ್ಥ ಆಯ್ತು ಮ್ಯಾಮ್, ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಇನ್ ಉಳ್ದಿದ್ದೆಲ್ಲ ಈ ಸೇವಕ ನೋಡ್ಕೊಂತಾನೆ.